कोविड आई तो कॉन्ट्रैक्टर 40% आई तो एल्ला नेमकाति इंजीनियर इरबहुदु एसटीए इरबहुदु पोलिस इरबहुदु एल्ला नेमकाति रेट फिक्स मुख्यमंत्री ನೀವು ರಕ್ಷಣೆ ಮಾಡ್ಕೊತಾ ಇದ್ದೀರೋ ನಿಮ್ಮ ಪಾರ್ಟಿ ರಕ್ಷಣೆ ಮಾಡ್ತಾ ಇದ್ದೀರೋ ಸಂವಿಧಾನ ಸುಡಬೇಕು ಅಂತ ಮಾಡಿದಿರೋ ಕೂಡಲೇ ಅವನ ಮೇಲೆ ಕೇಸ್ ಎತ್ತಿಕೊಂಡು ಆ ಯತ್ನಾಳನ ವಶಕ್ಕೆ ತೆಗೆದುಕೊಂಡು ಅದನ್ನ ಅಪ್ರೂವರ್ ಮಾಡ್ಕೊಂಡು ಕೇಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಕೋವಿಡ್ ಆಯ್ತು ಕಾಂಟ್ರಾಕ್ಟರ್ 40% ಆಯ್ತು ಎಲ್ಲ ನೇಮಕಾತಿಗಳು ಇಂಜಿನಿಯರ್ ಇರಬಹುದು ಎಸ್ಟಿಎ ಇರಬಹುದು ಪೊಲೀಸ್ ಇರಬಹುದು ಎಲ್ಲ ನೇಮಕಾತಿಗಳಲ್ಲಿ ಕೂಡ ಒಂದೊಂದು ರೇಟ್ ಫಿಕ್ಸ್ ಆಗಬೇಕು ಜೊತೆಗೆ ಪೇಪರ್ ಅಲ್ಲೂ ಕೂಡ ಬರದು ಡಿಎಸ್ಪಿ ಇಷ್ಟೋ ಪೋಸ್ಟಿಂಗ್ ಸಬ್ ಇನ್ಸ್ಪೆಕ್ಟರ್ ಇಷ್ಟೋ ಎಸ್ಪಿಗೆ ಇಷ್ಟು ಅಂತೇಳಿ ಈ ಹೋಟ್ಲಲ್ಲಿ ತಿಂಡಿ ಬೆಲೆಗೆ ರೇಟ್ ಹಾಕ್ದಂಗೆ ಸೊ ಎಲ್ಲ ರೇಟ್ ಕೂಡ ಹಾಕಿದ್ರು ಅದು ಮುಗಿ ಈಗ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಮನ್ನ ಮಾಡ್ತೀವಿ ಅಂತ ಹೇಳಿ ನನ್ನನ್ನು ಕರೆದ್ರು ಅಂತ ಹೇಳಿ ನೇರವಾಗಿ ಆರೋಪ ಮಾಡಿದ್ರು ನೀವು ಹಿಂದೆ ಯಡಿಯೂರಪ್ಪನವರ ಬಗ್ಗೆ ವಿಶ್ವನಾಥ್ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅದರ ಬಗ್ಗೆ ನೀವೇನು ಚರ್ಚೆ ಮಾಡಿಲ್ಲ ಕೇಸ್ ತೆಗೆದುಕೊಳ್ಳಿಲ್ಲ ಎಸಿಬಿ ತೆಗೆದುಕೊಳ್ಳಿಲ್ಲ ಯತ್ನಾಳ್ ಮಾತಾಡಿದಂತ ವಿಚಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಧ್ಯಕ್ಷರಾಗಬೇಕು ಮೆಂಬರ್ ಆಗಬೇಕು ಅಲ್ಲೆಲ್ಲ ನಡೀತದೆ ಅಂತ ಅದರ ಬಗ್ಗೆ ನೀವು ಮಾತಾಡಲಿಲ್ಲ ಈಗ 2,500 ಕೋಟಿನೇ ನಿಮ್ಮ ಸ್ಥಾನಕ್ಕೆ ಬೆಲೆ ಕಟ್ಟಿ ನನಗೆ ತೆಗೆದುಕೊಂಡು ಬಾ ಅಂತ ಹೇಳಿದ್ರು ಕರೆದ್ರು ಅಂತ ಹೇಳಿ ದೆಹಲಿಯಿಂದ ಬಂದು ಕರೆದ್ರು ಅಂತ ಹೇಳಿ ಹೇಳಿದ್ರೆ ಇನ್ನ ಯಾಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಮ್ಮನೆ ಕೂತಿದೆ ಇನ್ಕಮ್ ಟ್ಯಾಕ್ಸ್ ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಇಡಿ ಅವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಸಿಬಿಐನವರು ಯಾಕೆ ಸುಮ್ಮನೆ ಕೂತಿದ್ದಾರೆ ಈಗ ನಮ್ಮೆಲ್ಲ ಡಿಸಪ್ರೇಟ್ ಅಸೆಟ್ ಕೇಸ್ ಅಂತೇಳಿ ನಿಮ್ಮ ಅಡ್ವೊಕೇಟ್ ಜನರಲ್ ಇದು ಕೊಡಕ್ ಬರಲ್ಲ ಅಂತ ಹೇಳಿದ್ರು ಕೂಡ ನೀವು ಕೇಸ್ ಕೊಟ್ಟರು ನನಗೆ ಬಂಗಾರಪ್ಪ ಇವರ ಯಡಿಯೂರಪ್ಪನ ಕಾಲದಲ್ಲಿ ನಮ್ಮೆಲ್ಲ ಕೇಸ್ ಹಾಕಿದ್ದೀನಿ 3 ವರ್ಷದಿಂದ ಕೇಸ್ ಹಾಕಿ ಎಲ್ಲ ನೋಟಿಸ್ ಕೂಡ ಎಲ್ಲ ಕೊಟ್ಟು ಏನ್ ಬೇಕೋ ಮಾಡ್ತಾ ಇದ್ದೀನಿ ಇದು ಯಾಕೆ ಸ್ವಾಮಿ ಮುಖ್ಯಮಂತ್ರಿಗಳೇ ನೀವು ರಕ್ಷಣೆ ಮಾಡ್ಕೊತಾ ಇದ್ದೀರೋ ನಿಮ್ಮ ಪಾರ್ಟಿ ರಕ್ಷಣೆ ಮಾಡ್ತಾ ಇದ್ದೀರೋ ಸಂವಿಧಾನ ಸುಡಬೇಕು ಅಂತ ಮಾಡಿದಿರೋ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅವ್ರನ್ನೆಲ್ಲ ಏನ್ ಮಾಡಬೇಕು ಅಂತ ಇದ್ದೀರಿ ಇದು ನಾನು ಬೇರೆ ಯಾರ ಹತ್ರನೂ ನಾನು ಪ್ರಶ್ನೆ ಉತ್ತರ ಕೇಳುವುದಿಲ್ಲ ನಾನೇನು ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳುವುದಿಲ್ಲ ಇಲ್ಲ ಇನ್ನೊಬ್ಬ ಯಾರು ಸೆಂಟ್ರಲ್ ಮಿನಿಸ್ಟರ್ಗಳನ್ನ ನಾನು ಕೇಳಕ್ ಹೋಗುದಿಲ್ಲ ನಾನು ಕೇಳ್ತಾ ಇರೋದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಏಜೆನ್ಸಿಗಳಿಗೆ ಕೂಡಲೇ ಅವ್ರನ್ನ ಮೇಲೆ ಕೇಸ್ ಸೇರಿಕೊಂಡು ಆ ಯತ್ನಾಳನ ವಶಕ್ಕೆ ತೆಗೆದುಕೊಂಡು ಯಾರ್ಯಾರು ಅದಕ್ಕೆ ಬಂದಿದ್ರು ಯಾರ್ಯಾರು ಕೇಳಿದ್ರು ಯಾರ್ಯಾರು ಮಾಡಿದ್ರು ಅಂತ ಹೇಳಿ ಕೂಡಲೇ ಅದನ್ನ ಅಪ್ರೂವರ್ ಮಾಡಿಕೊಂಡು ಕೇಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಮುಂದೆ ಕೂತಿದ್ದೇನೆ ಹೇಳಿ ಬೇರೆ ವಿಚಾರ ಆಮೇಲೆ ಮಾತಾಡ
ಸರ್ ಈಗ ಯಾವ ರೀತಿ ತನಿಖೆ ಮಾಡೋ ಅಂದ್ರೆ ಕೇಂದ್ರ ಏಜೆನ್ಸಿಗಳಾಗಲಿ ಈಗ ಸಪರೇಟ್ ಜುಡಿಷಿಯಲ್ ಇದೆ ಆಗುತ್ತಾ ಇಲ್ಲ ಬೇಡ ಜುಡಿಷಿಯರಿ ಯಾಕೆ ಈಗ ಜುಡಿಷಿಯರಿ ಮಾತಾಡೋದು ಬೇಡ ಜುಡಿಷಿಯರಿ ಅಲ್ಲ ಇದು ಫಸ್ಟ್ ಇಮಿಡಿಯೇಟ್ ಆಗಿ 24 ಅವರ್ಸ್ ಅಲ್ಲಿ ಫಸ್ಟ್ ಅವ್ರನ್ನ ಕಸ್ಟಡಿ ತಗೋಬೇಕು ನಳಿನ್ ಕುಮಾರ್ ಕಟೀಲು ಭಾಗಿಯಾಗಿದ್ದಾರೆ ಅವರು ಮುಚ್ಚಲಿಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರ ಹೆಸರು ಹೇಳಿಲ್ಲ ಅಂತಂದ್ರೆ ಯಾರ ಹೆಸರು ಹೇಳುದು ಯಾರ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ಇರಲಿ ಕಾಂಗ್ರೆಸ್ ಅವರೇ ಬೇಕಾದ್ರೆ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ ಆಲ್ಸೋ ಈಸ್ ಪ್ರೊಟೆಕ್ಟಿಂಗ್ ಕರಪ್ಷನ್ ಅವ್ರ ಪಕ್ಷವನ್ನ ಅವ್ರ ಪಕ್ಷದ ನಾಯಕರುಗಳ ದುರಾಡಳಿತವನ್ನ ಲಂಚದ ನಾಟ್ಯವನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಲ್ಲದೆ ಪಿಎಸ್ಐ ಸ್ಕ್ಯಾಮ್ ಅಲ್ಲಿ ಒಬ್ಬ ನಮ್ಮ ದಲಿತ ಶಾಸಕ ನಮ್ಮ ಪಕ್ಷದ ಪರವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೈರ್ಗೆ ಹೇಳಿದ್ರೆ ಅವನಿಗೆ ನೋಟಿಸ್ ಕೊಡ್ತೀರಿ ಯಾಕ್ರಿ ಇವರಿಗೆಲ್ಲ ನೋಟಿಸ್ ಕೊಟ್ಟಿಲ್ಲ ಇವ್ರು ಹೇಳಿಲ್ವೇನ್ರಿ ಏನು ಅವನ ಮೆಂಟ್ಲ ಮೆಂಟ್ಲೇನಲ್ಲ ಬಹಳ ಬುದ್ಧಿವಂತ ಸೆಂಟ್ರಲ್ ಮಿನಿಸ್ಟರ್ ಎಂಎಲ್ಎ ಏನ್ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೇನು ಚಿಕಿತ್ಸೆ ಕೊಡೋ ಅವಶ್ಯಕತೆ ಇಲ್ಲ ನಮಗೆ ಬೇಕಾದ್ರೆ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಕೊಡ್ತಾರೆ ಮಿಸ್ಟರ್ ಬಿಜೆಪಿ ಪ್ರೆಸಿಡೆಂಟ್ ನಿಮ್ಮ ರಾಜ್ಯದ ನಿಮ್ಮ ಮುಖಂಡತ್ವದಲ್ಲಿ ಕರಪ್ಷನ್ ನಡೀತಾ ಇದೆ ನಿಮ್ಮ ಚೀಫ್ ಮಿನಿಸ್ಟರ್ ಏನ್ ಬಹಳ ನನ್ನ ಆಡಳಿತವನ್ನ ಚುರುಕು ಮಾಡಿಬಿಟ್ರೆ ಶಿವಕುಮಾರ್ ರಾಜಕಾರಣ ಮುಗಿದೋಗ್ತಿದೆ ಅಂತ ಹೇಳ್ತಿರಲ್ಲ ಫಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಒಬ್ಬ ಶಾಸಕರು ಹೇಳುವಂತ ಮಾತುಗಳನ್ನ ಈ ರಾಜ್ಯದ ಜನತೆಗೆ ನೀವು ಉತ್ತರ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ ಈಗ ಪ್ರತಿಯೊಂದು ಈಗ ನೇಮಕಾತಿ ಹಗರಣಗಳು ಆಗ್ತಾನೆ ಇದೆ ಇನ್ನೂ ಕೂಡ ಯಾರು ಕೂಡ ನೇಮಕಾತಿ ಅಂದ್ರೆ ಅಧಿಕಾರಿಗಳಲ್ಲಿ ಅಥವಾ ಯಾರು ಕೂಡ ಕ್ರಮ ಆಗ್ತಿಲ್ಲ ನೋಡಿ ನೇಮಕಾತಿ ಹಗರಣದಲ್ಲಿ ಬರೀ ಬೆನಿಫಿಷಿಯರಿ ಪಾಪ ಅವ್ರನ್ನ ಮಾತ್ರ ಹಿಡಿತಾ ಇದ್ದಾರೆ ಅಂಗಡಿ ಓಪನ್ ಆಗಿತ್ತು ಅಂಗಡಿ ತೆಗೆದುಕೊಂಡು ಯಾರ ಮಂತ್ರಿ ಇದಕ್ಕೆ ಭಾಗಿಯಾಗಿದ್ರು ಯಾರು ಬೆಂಬಲವಾಗಿ ನಿಂತ್ಕೊಂಡ್ರು ಈಗ ಹೋಮ್ ಮಿನಿಸ್ಟರ್ ಇಲ್ಲ ಅಂದ್ರೆ ಅಶೋಕ್ ನಾರಾಯಣ ಫೋನ್ ಮಾಡಲಿಲ್ಲ ಅಂತಂದ್ರೆ ಅವ್ರು ಬಿಡ್ತಿದ್ರ ಅವ್ರ ನೋಟಿಸ್ ಕೊಟ್ಬಿಟ್ಟು ಕರೆದಾಗ ಎಲ್ಲರನ್ನೂ ಮೇಲಿಂದ ಕರ್ಕೊಂಡು ಬಂದು ಕೂಡ್ಕೊಂಡಿದ್ದಾರೆ ಅವ್ರ ಕ್ಯಾಂಡಿಡೇಟ್ ಮಾತ್ರ ಬಿಟ್ಟಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಬಹಳ ಕುಮಾರಸ್ವಾಮಿ ಅವರು ಬಹಳ ಸತ್ಯವನ್ನ ತಿಳಿಸಿದ್ದಾರೆ ಏನು ಅಶ್ವಥ್ ನಾರಾಯಣ ಅವರು ಮೊದಲಿಂದ ಸರ್ಟಿಫಿಕೇಟ್ಗಳನ್ನ ಮಾಸ್ಕಾರ್ಡ್ಗಳನ್ನ ಕೊಟ್ಟು ಅದೊಂದು ದೊಡ್ಡ ದಂಧೆನೆ ನಡೆಸ್ತಾ ಇದ್ರು ಅಂತ ಹೇಳಿದ್ದಾರೆ ದಂಧೆನೆ ನಡೆಸ್ತಾ ಇದ್ರು ಅಂತ ಹೇಳಿದ್ದಾರೆ ಕೂಡ್ಲೇ ಎನ್ಕ್ವೈರಿ ಆರ್ಡರ್ ಮಾಡ್ರಿ ಒಬ್ಬ ಫಾರ್ಮರ್ ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋ ಮಾತಿದ್ರು ಎಲ್ಲ ಜನ ಈಚೆಗೆ ಬರ್ತಾರೆ ಕೇಸ್ ಕಂಪ್ಲೇಂಟ್ ತೆಗೆದುಕೊಳ್ಳಿ ಹಿಂದೆ ಮಂತ್ರಿಗಳೆಲ್ಲ ಬೇಕಾದಷ್ಟು ಇಂತಹ ಘಟನೆಗಳಲ್ಲಿ ಫೇಸ್ ಮಾಡಿದ್ದಾರೆ ಅವ್ರಿಗೆ ಆಧಾರ ಇಲ್ಲದೆ ಮಾತಾಡ್ತಾರ ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದವರು ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಲಿ ನೀ ಸುಳ್ಳು ಹೇಳ್ತಾ ಇದೆಯಾ ಅಂತ ಅಶ್ವಥ್ ನಾರಾಯಣ ಸರ್ಕಾರನೋ ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೇಕಲ್ಲ